ಗಣೇಶ ದೇವರನ್ನ ಯಶಸ್ಸು ಕೀರ್ತಿ ತಂದುಕೊಡುವ ದೇವರು ಮತ್ತು ಗಣೇಶ ದೇವನು ಅವರ ಭಕ್ತರ ಸಮೃದ್ಧಿ ಮತ್ತು ಏಳಿಗೆಗಾಗಿ ಎಲ್ಲ ವಿಘ್ನಗಳನ್ನ ನಿವಾರಿಸಿ ವಿಘ್ನ ನಿವಾರಕನಾಗಿ ಎಲ್ಲ ಕೆಲಸಗಳನ್ನ ಸರಾಗವಾಗಿ ಮುಗಿಸುತ್ತಾನೆ ಎಂದು ನಂಬಿದ್ದಾರೆ ಗಣೇಶನನ್ನ ವಿಘ್ನ ನಿವಾರಕ ವಿಘ್ನ ವಿನಾಶಕ ಎಂದು ಸಹ ಕರೆಯಲಾಗುತ್ತೆ ಯಾಕಂದರೆ ಎಲ್ಲ ಅಡೆತಡೆಗಳನ್ನ ನಿವಾರಿಸಿ ಅವುಗಳನ್ನ ನಮ್ಮ ದಾರಿಯಿಂದ ತೊಡೆದು ಹಾಕುತ್ತಾನೆ ನಾವು ಯಾವುದೇ ಕೆಲಸವನ್ನ ಪ್ರಾರಂಭಿಸುವ ಮುನ್ನ ಗಣೇಶನಿಗೆ ಮೊದಲು ಪೂಜೆ ಸಲ್ಲಿಸಿಯೇ ಪ್ರಾರ್ಥನೆ ಮಾಡಿ ನಂತರವೇ ನಮ್ಮ ಕೆಲಸವನ್ನ ಪ್ರಾರಂಭಿಸಬೇಕು ಇನ್ನು ಹೀಗಿರುವಾಗ ಗಣೇಶನ ಭಕ್ತರು ಗಣೇಶನ ಮೂರ್ತಿಯನ್ನ ಮನೆಯಲ್ಲಿ ಸ್ಥಾಪಿಸುತ್ತಾರೆ ಆದರೂ ಸಹ ತುಂಬಾ ಜನಗಳಿಗೆ ಗೊತ್ತಿಲ್ಲ ಗಣೇಶನ ಮೂರ್ತಿಯನ್ನ ಮನೆಯ ಯಾವ ದಿಕ್ಕಿನಲ್ಲಿ ಇಟ್ಟರೆ ಸುಖ ಸಂತೋಷ ಯಶಸ್ಸು ಲಭಿಸುತ್ತದೆ ಎಂದು ಅನೇಕರಿಗೆ ತಿಳಿದೇ ಇರಲ್ಲ ನೀವು ಗಣೇಶನನ್ನ ಯಾವ ದಿಕ್ಕಿನಲ್ಲಿ ಸ್ಥಾಪಿಸಬೇಕೆಂದು ತಿಳಿದುಕೊಳ್ಳಬೇಕಾದ್ರೆ ಅವಶ್ಯಕವಾಗಿ ನಾವು ಹೇಳುವ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ವಾಸ್ತುವಿನ ಪ್ರಕಾರವೇ ಗಣೇಶನನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಗಣೇಶ ದೇವನ ಭಕ್ತರು ತಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಸುಖ ಸಂತೋಷ ಮನೆಯಲ್ಲಿ ನೆಲೆಸಬೇಕಂದ್ರೆ ಮನೆಗೆ ಬಿಳಿ ಬಣ್ಣದ ಗಣೇಶನ ದೀವನ ಮೂರ್ತಿಯನ್ನ ತರಬೇಕು ಇದರ ಜೊತೆಗೆ ಬಿಳಿ ಬಣ್ಣದ ಗಣೇಶನ ಚಿತ್ರವಿರುವ ಫೋಟೋವನ್ನ ಮನೆಯ ಗೋಡೆ ಮೇಲೆ ಹಂಟು ಹಾಕಬೇಕು ಯಾರಾದರೂ ತಾವು ಸ್ವಂತವಾಗಿ ವ್ಯಾಪಾರ ಮಾಡಿ ಅಭಿವೃದ್ಧಿ ಹೊಂದಬೇಕು ಅಂದ್ಕೊಂಡಿದ್ರೆ ಅಂಥವರು ಕುಂಕುಮ ಬಣ್ಣದ ಅಥವಾ ಸಿಂಧೂರು ಬಣ್ಣದ ಗಣಪತಿಯನ್ನ ಮನೆಗೆ ತಂದು ಪ್ರತಿನಿತ್ಯ ಪೂಜೆ ಮಾಡಬೇಕು ಕುಳಿತುಕೊಂಡಿರುವ ಗಣೇಶ ಮೂರ್ತಿಯನ್ನ ಮನೆಯಲ್ಲಿ ಪೂಜಿಸುವುದು ಒಳ್ಳೆಯದು ಕುಳಿತುಕೊಂಡಿರುವ ಗಣೇಶ ಒಳ್ಳೆಯ ಅದೃಷ್ಟ ಮತ್ತು ಕೆಲಸದಲ್ಲಿ ಯಶಸ್ಸನ್ನ ತಂದುಕೊಡುತ್ತಾನೆ ಗಣೇಶ ದೇವನು ಕುಳಿತುಕೊಳ್ಳುವ ಭಂಗಿಯಲ್ಲಿ ಇದ್ದು ತನ್ನ ಸೊಂಡಿಲನ್ನು ಎಡಗಡೆಗೆ ಬಾಗಿಸಿದ್ದರೆ ಅಂತಹ ಗಣಪತಿಯನ್ನ ಪೂಜಿಸಿದರೆ ಶ್ರೇಷ್ಠ ಬೇಗನೆ ನಮ್ಮ ಕೋರಿಕೆಗಳನ್ನ ಈಡೇರಿಸುತ್ತಾನೆ ಗಣಪತಿಗೆ ಸೊಂಡಿಲು ಬಲಗಡೆ ಬಾಗಿದ್ದರೆ ಅಂತಹ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜಿಸುವುದು ಕಷ್ಟ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಗಣೇಶನ ಮೂರ್ತಿಯನ್ನ ಇಟ್ಕೊಳ್ಬೇಕು ಎಂದಿದ್ರೆ ನೆನಪಿಡಿ ನಿಂತಿರುವ ಭಂಗಿಯಲ್ಲಿ ಇರುವ ಗಣೇಶನ ದೇವನ ಮೂರ್ತಿಯನ್ನ ತಂದು ಇಡಿ ಈ ಗಣೇಶ ದೇವನು ಕೆಲಸ ಮಾಡಲು ಶಕ್ತಿ ಮತ್ತು ಹುಮ್ಮಸ್ಸನ್ನ ಕೊಡುತ್ತಾರೆ ನೀವು ಯಾವ ಸಮಯದಲ್ಲಾದರೂ ಸರಿ ಗಣೇಶನ ಮೂರ್ತಿಯನ್ನ ಸ್ಥಾಪಿಸುವಾಗ ನೆನಪಿನಲ್ಲಿಡಿ ಮೋದಕ ಮತ್ತು ಇಲಿ ಇವೆರಡೂ ಅವಶ್ಯಕವಾಗಿ ಇರಲೇಬೇಕು ಅಂತಹ ಗಣೇಶನ ಮೂರ್ತಿಯನ್ನೇ ಇಡಬೇಕು ಇದು ಅತ್ಯಂತ ಮಂಗಳಕರ ಎಂದು ಭಾವಿಸಲಾಗಿದೆ ನಿಮ್ಮ ಪೂಜಾ ಕೋಣೆಯಲ್ಲಿ ಸದಾ ಒಂದೇ ಒಂದು ಗಣೇಶನ ಮೂರ್ತಿಯನ್ನು ಮಾತ್ರ ಇಟ್ಟು ಪೂಜಿಸಬೇಕು ಒಂದಕ್ಕಿಂತ ಜಾಸ್ತಿ ಎರಡು ಮತ್ತು ಅದಕ್ಕಿಂತ ಜಾಸ್ತಿ ಇದ್ರೆ ರಿದ್ಧಿ ಮತ್ತು ಸಿದ್ಧಿ ಅಸಮಾಧಾನಗೊಂಡು ಅತೃಪ್ತರಾಗ್ತಾರೆ ರಿದ್ದಿ ಮತ್ತು ಸಿದ್ದಿ ಇಬ್ಬರು ಗಣೇಶನ ಪತ್ನಿಯರು ಗಣೇಶನ ಭಕ್ತರು ನೆನಪಿನಲ್ಲಿ ಇಟ್ಕೊಳ್ಳಬೇಕಾದ ವಿಷಯವೇನೆಂದ್ರೆ ಪ್ರತಿದಿನ ಗಣೇಶನಿಗೆ ಪೂಜೆ ಮಾಡಿ ಗರಿಕೆ ಹೊಲನ ಸಮರ್ಪಿಸಬೇಕು ನಂತರ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಜಪಿಸಬೇಕು ಸ್ವಸ್ತಿಕ್ ಚಿಹ್ನೆಯನ್ನು ಗಣೇಶ ದೇವನ ಚಿಹ್ನೆ ಎಂದು ಭಾವಿಸಲಾಗಿದೆ ಆದ್ದರಿಂದ ಮನೆಯಲ್ಲಿ ಯಾವುದೇ ವಾಸ್ತು ದೋಷವಿದ್ರೂ ಸಹ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ತಂದಿಟ್ಟು ಪೂಜಿಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿನ ಟಾಪ್ ಕನ್ನಡ ಟಿವಿನ ಟಾಪ್ ಕನ್ನಡ ಚಾನಲ್ ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು